ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತ ಹೋಗುತ್ತದೋ ಆವತ್ತು ನೀ ನಡೆದ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ಕಬ್ಬಿಣದ ನಾಶಕ್ಕೆ ಅದಕ್ಕೆ ಹಿಡಿಯುವ ತುಕ್ಕು ಕಾರಣವೇ ಹೊರತು ಬೇರೆಯೇನಿಲ್ಲ. ಅಂತೆಯೇ ಮನುಷ್ಯನ ನಾಶಕ್ಕೆ ಅವನ ಮನಸ್ಸೇ ಕಾರಣ ಹೊರತು ಬೇರೆಯವರಲ್ಲ. ಹೊಲಿಗೆ ಸರಿಯಾಗಿದ್ದರೆ ಬಟ್ಟೆ ಸುಂದರ, ನಾಲಿಗೆ ಸರಿಯಾಗಿದ್ದರೆ ಬದುಕು ಸುಂದರ. ಕಪ್ಪು ಬಿಳುಪು ಕಣ್ಣಲ್ಲೇ ಕಣ್ರಿ, ಕಲ್ಲರ್ ಕಲ್ಲರ್ ಪ್ರಪಂಚ ಕಾಣೋದು. ಚಾಡಿ ಹೇಳಿ ಒಬ್ಬರಿಂದೊಬ್ಬರಿಗೆ ಕಲಾಗಳನ್ನು ತಂದಿಡುವವನು ಬೇರೆ ಪಾಪಕರ್ಮಗಳನ್ನು ಮಾಡಬೇಕಾಗಿಲ್ಲ. ವಿರೋಧಿಸುವವರು ವಿರೋಧಿಸುತ್ತಲೇ ಇರಲಿ, ನಮ್ಮ ಹಿಂದುಗಡೆ ನಿಂತು ತೇಜೋವಧೆ ಮಾಡುವರು ಮಾಡುತ್ತಲೇ ಇರಲಿ, ಇಲ್ಲ ಸಲ್ಲದ ಚಾಡಿ ಹೇಳುವ ಕೆಲಸವೇ ಮಾಡುತ್ತಲಿರಲಿ, ಆದರೂ ಸಹ ಇಂತಹ ಚಿಲ್ಲರೆ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಾವು ಶಾಂತವಾಗಿ ಇರೋಣ. ನಮ್ಮ ಮೌನವೇ ಇವರೆಲ್ಲರಿಗೂ ಉತ್ತರವಾಗಿರಲಿ. ಯಾಕಂದ್ರೆ ಕಾಲೆಳೆಯುವವರು ಕಾಲು ಕೆಳಗೆ ಇರುತ್ತಾರೆ ವಿನಃ ದೇವಸ್ಥಾನದ ಕಳಸವಾಗಲು ಸಾಧ್ಯವಿಲ್ಲ. ಬಡವನಾಗಿ ಹುಟ್ಟಿದ ಮಾತ್ರಕ್ಕೆ ಬಾಳು ಬರಿಗೋಳೆನ್ನಬೇಡ, ಬಾಳ ಬಂಡಿಯಲ್ಲಿ ಸಾಗು ಜಯದ ಕಡೆಗೆ. ನಿನ್ನ ಹೆಜ್ಜೆ ಮುಂದೆ ನಡೆಸುವ ಗುರಿಯೊಂದಿಗೆ ಮುನ್ನುಗ್ಗಿ ಅಭಿವೃದ್ಧಿಯ ಪಥದಲ್ಲಿ ರಾಜನಂತೆ ಮೆರೆಯುವ ಕನಸು ನಿನ್ನದಾದ್ರೆ ನೀನು ರಾಜನೇ, ಆದರೆ ತಾಳ್ಮೆಯಿಂದ ಕಷ್ಟಪಡಬೇಕಷ್ಟೇ. ಹೇ ಮಾನವ, ಕಹಿ ನೆನಪುಗಳನ್ನು ಮರೆತು ಸಿಹಿ ನೆನಪುಗಳನ್ನು ಹೊತ್ತು ನಾಳೆಗೆ ಸಾಗಬೇಕು, ಆಗ ಮಾತ್ರ ನೆಮ್ಮದಿಯಿಂದಿರಲು ಸಾಧ್ಯ. ಶ್ರಮ ಎನ್ನುವುದು ಯಾರನ್ನು ಕೊಲ್ಲುವುದಿಲ್ಲ, ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ತದೆ. ಬರುವಾಗ ಏನನ್ನು ತರಲಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಹೋಗಿ ಬರುವ ನಡುವೆ ದ್ವೇಷ ಯಾಕೆ? ಸಾಧ್ಯವಾದರೆ ಎಲ್ಲರನ್ನು ಪ್ರೀತಿಸೋಣ, ದ್ವೇಷಕ್ಕೆ ಪ್ರೀತಿಯ ಕೊಟ್ಟು ಸ್ನೇಹದಿಂದ ಬದುಕೋಣ. ಸಮಯ ಎನ್ನುವುದು ಬಂಗಾರದ ಜಿಂಕೆ ಇದ್ದಂತೆ, ಅದು ಕೈಗೆ ಸಿಕ್ಕಾಗಲೇ ಹಿಡಿಯಬೇಕು. ನಾಳೆ ಹಿಡಿದರಾಯಿತು ಎಂದು ಕುಳಿತುಕೊಂಡ್ರೆ ಇಂಥ ಅವಕಾಶ ಮತ್ತೆ ಸಿಗುವುದೇ ಇಲ್ಲ. ಬೇರೆಯವರ ಮನಸ್ಸನ್ನ ನೋಯಿಸುವುದು ಸುಲಭ, ಆದರೆ ಅದೇ ಮನಸ್ಸನ್ನು ಖುಷಿ ಪಡಿಸುವುದು ತುಂಬಾ ಕಷ್ಟ. ಆದ್ದರಿಂದ ಯಾರನ್ನು ನೋಯಿಸದಿರಿ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ, ಎಷ್ಟು ಹುಡುಕಿದರೂ ಕೌರವನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವ ರೂಪಿಸುತ್ತದೆ. ಹಳಸಿದ ಅನ್ನ ತಿನ್ನುವ ಪ್ರಾಣಿ ಪಕ್ಷಿಗಳಿಗೆ ರೋಗವಿಲ್ಲ, ಬಿಸಿಯಾಗಿರುವುದನ್ನ ತಿನ್ನುವ ಮನುಷ್ಯನಿಗೆ ಮೈತುಂಬ ರೋಗವಿದೆ. ಹೇ ಭಗವಂತ, ಏನಿದು ನಿನ್ನ ಆಟ? ಸಂಪತ್ತು ಉಳ್ಳವನಲ್ಲ ಶ್ರೀಮಂತ, ಸಂತಸ ಉಳ್ಳವನೇ ನಿಜವಾದ ಶ್ರೀಮಂತ. ಯುವತಿಯೊಬ್ಬಳು ಹೀಗೆ ಬರೆದಿದ್ದಳು. ತಂದೆ ತಾಯಿಯನ್ನು ನೋಡಿಕೊಳ್ಳುವ ಅಧಿಕಾರ ಪುತ್ರಿಯರಿಗೆ ದೊರೆತರೆ ಇಡೀ ದೇಶದಲ್ಲಿ ಒಂದೇ ಒಂದು ವೃದ್ಧಾಶ್ರಮ ಇರಲಾರದು ಎಂದು. ಅದಕ್ಕೆ ಯುವಕನೊಬ್ಬ ಈ ರೀತಿ ಪ್ರತಿಕ್ರಿಯಿಸಿದನು, ಒಂದು ವೇಳೆ ಇದೇ ಪುತ್ರಿಯರು ಮದುವೆ ನಂತರ ತಮ್ಮ ಅತ್ತೆ ಮಾವಂದಿರನ್ನು ತಮ್ಮ ತಂದೆ ತಾಯಿಯಂತೆ ಕಂಡರೆ ದೇಶದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ವೃದ್ಧಾಶ್ರಮ ಕಾಣಲಾರದು ಎಂದು. ಕಾರಕ್ಕೂ ಅಹಂಕಾರಕ್ಕೂ ತುಂಬಾ ವ್ಯತ್ಯಾಸವೇನಿಲ್ಲ. ಕಾರಕ್ಕೆ ನಾವೇ ನೀರು ಕುಡಿತೇವೆ, ಅಹಂಕಾರಕ್ಕೆ ಜೀವನವೇ ನೀರು ಕುಡಿಸುತ್ತದೆ. ಇದು ನನ್ನ ಇವತ್ತಿನ ಸಂಚಿಕೆ. ಇಷ್ಟವಾಗಿದ್ರೆ ಸೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಯಾರಾದರೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ಸಿಗ್ತೇನೆ ಬಂಧುಗಳೇ.